ಶಿವನ ಅನೇಕ ಹೆಸರುಗಳಲ್ಲಿ ಸೋಮ ಅನ್ನೋದು ಮುಖ್ಯವಾದ ಹೆಸರುಗಳಲ್ಲಿ ಒಂದು. ಅಕ್ಷರಶಃ ಸೋಮ ಅಂದರೆ ಉನ್ಮತ್ತತೆ. ಉನ್ಮತ್ತತೆ ಇಲ್ಲದಿದ್ದರೆ ಏಕೈಕ ಮುಕ್ತಿಯಾದ ಪರಮ ಶೂನ್ಯತೆಯೊಳಗೆ ಜಿಗಿಯುವಷ್ಟು ಹೊಚ್ಚರು ನೀವು ಯಾವತ್ತೂ ಆಗಿರಲ್ಲ. ಸೋಮ ಅಥವಾ ಸೋಮಸುಂದರ ಶಿವನ ಪ್ರಮುಖ ಹೆಸರುಗಳಲ್ಲಿ ಒಂದು. ಸದಾ ಉನ್ಮತ್ತ ಆದರೆ ಪೂರ್ಣ ಜಾಗೃತ. ಅದರ ಕಥೆ ಹೀಗಿದೆ. ಶಿವ ಪೂರ್ತಿಯಾದ ಅಮಲೇರಿದ ಸ್ಥಿತಿಯಲ್ಲಿ ಕೈಲಾಸದ ಹತ್ರ ಕೂತಿದ್ದ. ಹೀಗೊಬ್ಬ ಕೂತಿದ್ದಾನೆ ಮಹಿಮಾನ್ವಿತ ಪುರುಷ ಅಂತ ದೇಶದ ಪೂರ್ತಿ ಸುದ್ದಿ ಹರಡ್ತು. ನಿಧಾನವಾಗಿ ವರ್ಷ ವರ್ಷ ಜನ ಅಲ್ಲಿಗೆ ತೀರ್ಥಯಾತ್ರೆ ಮಾಡೋದಕ್ಕೆ ಶುರು ಮಾಡಿದ್ರು. ಹಿಮಾಲಯ ರಾಜ್ಯದಲ್ಲಿ ಒಬ್ಬಳು ರಾಜಕುಮಾರಿ ಇದ್ದಳು. ಅವಳ ಹೆಸರು ಪಾರ್ವತಿ. ಪಾರ್ವತಿ ಇದನ್ನು ಕೇಳಿದಾಗ ಅವಳು ನಾನು ಹೋಗಿ ಅವನನ್ನು ನೋಡಬೇಕು ಅಂದಳು. ಅವಳ ಕಣ್ಣು ಅವನ ಮೇಲೆ ಬಿದ್ದ ಕ್ಷಣ ಅವಳು ಅವನಲ್ಲಿ ಪೂರ್ತಿ ತನ್ಮಯಳಾದಳು. ನಾನು ಮದುವೆ ಆದರೆ ಇವನನ್ನೇ ಅಂತ ಅಂದಳು. ನಂತರ ಯಾರದೋ ಪಿತೂರಿಯಿಂದಾಗಿ ಅವನು ಮದುವೆ ಮಾಡ್ಕೊಳ್ಳೋಕ್ಕೆ ನಿರ್ಧರಿಸ್ದ. ಮದುವೆಗೆ ಅದ್ದೂರಿಯ ವ್ಯವಸ್ಥೆ ಆಯಿತು. ಎಲ್ಲರೂ ಮದುವೆಗೆ ಬಂದಿದ್ದರು. ವಧು ಸಾಲಂಕೃತವಾಗಿದ್ದಳು. ಎಲ್ಲರೂ ವರನಿಗೆ ಕಾಯ್ತಾ ಇದ್ರು. ವರ ಬಂದ. ಶಿವ ಬೂದಿ ಬಳ್ಕೊಂಡು ಜಟೆ ಬಿಟ್ಕೊಂಡು ಪೂರ್ತಿಯಾಗಿ ಉನ್ಮತ್ತನಾಗಿ ಬಂದ. ಮತ್ತವನ ಸ್ನೇಹಿತರು ಈ ಭೂತ ಪ್ರೇತಗಳ ಗದ್ದಲ ಬೇರೆ. ಪಾರ್ವತಿಯ ತಾಯಿ ಮೀನಾ ಇವನು ಇವನ ಸ್ನೇಹಿತರನ್ನು ನೋಡಿ ನನ್ನ ಮಗಳು ಇಂಥವನ್ನ ಮದುವೆ ಆಗ್ತಿದ್ದಾಳ ಅಂತ ಯೋಚಿಸಿ ಮೂರ್ಛೆ ತಪ್ಪಿ ಬಿದ್ದಳು. ಆಮೇಲೆ ಅವಳಿಗೆ ಪ್ರಜ್ಞೆ ಬರೆಸಿದ್ರು. ಅವಳು ತೀವ್ರ ವ್ಯಥೆಯಲ್ಲಿದ್ದಳು. ನನ್ನ ಮಗಳನ್ನು ಇವನಿಗೆ ಹೇಗೆ ಕೊಡೋದು? ಇವನು ಎಷ್ಟು ಒರಟ, ಎಷ್ಟು ಅನಾಗರಿಕ, ಇವನು ಮನುಷ್ಯನೇ ಅಲ್ಲ. ಅದಕ್ಕೆ ಪಾರ್ವತಿ ಹೋಗಿ ಶಿವನನ್ನು ಬೇಡಿಕೊಂಡಳು. ನನಗೆ ನೀನು ಹೇಗಿದ್ದರೂ ಪರವಾಗಿಲ್ಲ. ಯಾವುದೋ ಕಾರಣಕ್ಕೆ ಇಂತಹ ವಿಕಾರ ರೂಪದಲ್ಲಿ ಬಂದಿದ್ದೀಯ, ನನಗಿದು ಪರವಾಗಿಲ್ಲ. ಆದರೆ ನನ್ನ ತಾಯಿಗೋಸ್ಕರ ಚೆನ್ನಾಗಿರೋ ರೂಪವನ್ನು ತಾಳು. ಅದಕ್ಕೆ ಅವನು ಸರಿ ಎಂದು ಬಹಳ ಆಕರ್ಷಕ ಮತ್ತು ಸುಂದರ ರೂಪವನ್ನು ಧರಿಸ್ದ. ಅವನೇ ಸೋಮಸುಂದರ. ಉನ್ಮತ್ತ ಆದರೆ ಸುಂದರ. ಕಣ್ಣುಗುಡ್ಡೆ ಮೇಲ್ ಹೋಗಿರೋಷ್ಟು ಅಮಲಿನಲ್ಲಿರೋನು, ಆದರೆ ಅತ್ಯಂತ ಸ್ಫುರದ್ರೂಪಿ. ಆಗ ಮೀನಾಗೆ ಪ್ರಜ್ಞೆ ಬಂತು. ಅತ್ಯದ್ಭುತನಾಗಿದ್ದ ಈ ವ್ಯಕ್ತಿಯನ್ನು ನೋಡಿ ನನ್ನ ಮಗಳನ್ನ ಇವನಿಗೆ ಕೊಡ್ತೀನಿ, ಅವನಿಗಲ್ಲ ಅಂತ ಅಂದ್ಲು. ನಶೆ ಅಥವಾ ಉನ್ಮತ್ತತೆ ಧ್ಯಾನದ ಒಂದು ಮೂಲ ಗುಣ. ಅದಿಲ್ಲ ಅಂದರೆ, ನೀವು ಉನ್ಮತ್ತರಾಗಿಲ್ಲ ಅಂದರೆ ಸುಮ್ಮನೆ ಹೇಗೆ ಕೂತ್ಕೊಳ್ಳೋಕ್ಕಾಗತ್ತೆ? ಸಿಕ್ಕಾಪಟ್ಟೆ ಹಿಂಸೆ ಅನಿಸುತ್ತೆ. ಯಾವುದರ ಮೇಲೋ ಏಕಾಗ್ರರಾಗಿರೋದಕ್ಕೆ ಸುಮ್ಮನೆ ಹೀಗೆ ಕೂತ್ಕೊಳ್ಳೋದು. ಹಾಗಾಗಿ ಅದು ಅವನ ಮೂಲ ಗುಣ. ಅದಕ್ಕೆ ಅವನು ಚಂದ್ರನ ಧರಿಸ್ತಾನೆ. ಅದು ಅವನು ಉನ್ಮತ್ತನಾಗಿರ್ತಾನೆ ಅನ್ನೋದರ ಸಾಂಕೇತಿಕತೆ. ತನ್ನಲ್ಲೇ ಉನ್ಮತ್ತ, ಬೇರೆ ಯಾವುದೇ ಮಾದಕ ವಸ್ತುವಿನಿಂದ ಅಲ್ಲ. ಹಾಗಾಗಿ ನಾವು ಶಿವ ಯಾವಾಗಲೂ ಸೋಮರಸವನ್ನು ಕುಡಿಯುತ್ತಿದ್ದ ಅಂದಾಗ ಅವನು ಮದ್ಯ ಕುಡಿತಿದ್ದ ಅಂತ ಅಲ್ಲ. ಅವನು ಚಂದ್ರನ ಕಿರಣಗಳನ್ನು ಹೀರ್ಕೊಂಡು ಅದನ್ನು ಯಾವಾಗಲೂ ಕೂದಲಲ್ಲಿ ಹೊತ್ತು ನಿರಂತರವಾಗಿ ಉನ್ಮತ್ತನಾಗಿದ್ದ. ಈ ಪರಮಾನಂದದ ಸ್ಥಿತಿಯೇ ಒಂದು ಗುರಿ ಅಲ್ಲ. ಈ ಸ್ಥಿತಿ ದುಃಖ ನರಳಾಟದ ಭಯವನ್ನ ತೊಡೆದು ಹಾಕುತ್ತೆ. ಓನ್ಲಿ ವೆನ್ ದ ಫಿಯರ್ ಆಫ್ ಸಫರಿಂಗ್ ಇಸ್ ಗಾನ್, ಓನ್ಲಿ ವೆನ್ ದಿಸ್ ಐಡಿಯಾ ವಾಟ್ ವಿಲ್ ಹ್ಯಾಪನ್ ಟು ಮೀ ಇಸ್ ಕಂಪ್ಲೀಟ್ಲಿ ಎಲಿಮಿನೇಟೆಡ್ ಫ್ರಮ್ ಯು, ಯು ಡೇರ್ ಟು ಎಕ್ಸ್ಪ್ಲೋರ್ ಲೈಫ್. ಅದರ್ವೈಸ್ ಯು ಓನ್ಲಿ ವಾಂಟ್ ಟು ಪ್ರೊಟೆಕ್ಟ್ ಇಟ್. ದುಃಖದ ಭಯ ಇಲ್ಲವಾದಾಗ ಮಾತ್ರ, ನನಗೇನಾಗುತ್ತೋ ಅನ್ನೋದು ನಿಮ್ಮಲ್ಲಿ ಸಂಪೂರ್ಣವಾಗಿ ಇಲ್ಲವಾದಾಗ ಮಾತ್ರ ನೀವು ಜೀವನವನ್ನು ಪರಿಶೋಧಿಸೋ ಧೈರ್ಯ ಮಾಡ್ತೀರಾ. ಇಲ್ಲದಿದ್ರೆ ಯಾವಾಗಲೂ ಅದನ್ನು ರಕ್ಷಿಸೋದಕ್ಕೆ ನೋಡ್ತೀರಾ. ಕೆಲಸ, ಬಿಸ್ನೆಸ್, ಮದುವೆ
ಎಲ್ಲವೂ ಇರೋದು ಭದ್ರತೆಗಾಗಷ್ಟೇ. ಎಲ್ಲಿವರೆಗೂ ದುಃಖದ ಭಯ ಇರುತ್ತೋ ಅಲ್ಲಿವರೆಗೂ ನೀವು ಜೀವನದ ಆಳವಾದ ಆಯಾಮಗಳೊಳಗೆ ಹೋಗೋ ಧೈರ್ಯ ಮಾಡಲ್ಲ. ನೀವು ಈ ಥರ ಉನ್ಮತ್ತರಾಗಿದ್ದು ಜಾಗೃತರಾಗಿದ್ದಾಗ ಮಾತ್ರ ದುಃಖದ ಭಯ ಇಲ್ದಿರೋದ್ರಿಂದ ನೀವು ಎಲ್ಲಾದರೂ ಹೋಗೋಕ್ಕೆ ಸಿದ್ಧರಿರ್ತೀರಾ.